ಕೈಯಲ್ಲೇ ಹೆಣೆದು ಮಾಡುವ ಕಸೂತಿಯನ್ನ ನೀವೆಲ್ಲ ನೋಡಿರ್ತೀರಾ. ಆದ್ರೆ ನಾವು ದಿನನಿತ್ಯ ಉಪಯೋಗಿಸುವ ಅದೆಷ್ಟೋ ವಸ್ತುಗಳು ಕಂಪ್ಯೂಟರ್ ಸಹಾಯದಿಂದ ನಿರ್ಮಾಣವಾಗಿರುತ್ತದೆ, ನಮಗೆ ಗೊತ್ತೇ ಇರೋದಿಲ್ಲ. ನಾವೀಗ ಹೇಳು ಹೊರಟಿರೋದು ಕಂಪ್ಯೂಟರ್ನಿಂದ ರೆಡಿ ಮಾಡಬಹುದಾದ ಬ್ಲೌಸ್ ಹಾಗೂ ಚೂಡಿದಾರ್ ಡಿಸೈನ್ಗಳ ಬಗ್ಗೆ. ಈ ಡಿಸೈನ್ಗಳನ್ನ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಇವಾಗ ಎಷ್ಟೋ ತರದ ಡಿಸೈನ್ ವರ್ಕ್ ಬರುತ್ತೆ. ನಾವು ಮಹಿಳೆಯರು ಮನೆಯಲ್ಲೇನೆ ಎಷ್ಟೋ ತರದ ಡಿಸೈನ್ ವರ್ಕು ನಾವು ಮಾಡ್ಕೋಬಹುದು. ಅದರಲ್ಲಿ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಹೇಗೆ ಮಾಡೋದು ಅನ್ನೋದನ್ನ ನಾವು ಮನೆಯಲ್ಲೇ ಕೂತು ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಇದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ, ನಾವು ಒಂದು ಸಾಫ್ಟ್ವೇರಲ್ಲಿ ಡಿಸೈನಿಂಗ್ ಮಾಡ್ತೀವಿ. ನಾವು ಯಾವುದೇ ಒಂದು ಡಿಸೈನ್ ಏನೇನೋ ಯಾವುದು ಮಾಡಬೇಕೋ ಅದನ್ನು ಫಸ್ಟ್ ಒಂದು ಇಮೇಜ್ ತಗೋತೀವಿ. ಇಮೇಜ್ ತಗೊಂಡು ಇಲ್ಲಿ ಇದರ ಮೇಲೆ ನಮ್ಮ ಸ್ಕ್ರೀನ್ ಮೇಲೆ ಹಾಕೊಂಡು ಅದನ್ನು ನಾವು ಡಿಸೈನ್ ಮಾಡ್ತೀವಿ. ಯಾವೊಂದು ಬಟ್ಟೆ ಮೇಲಾಗಲಿ ಅಥವಾ ಎಲ್ಲನ ಇರೋ ಡಿಸೈನನ್ನು ನಾವು ತಗೊಂಡು ಮಾಡ್ಕೋಬೋದು. ಈ ಒಂದು ಡಿಸೈನಿಂಗ್ ಇದನ್ನು ಮಾಡೋದನ್ನು ನಾವು ಡಿಜಿಟೈಸ್ ಅಂತ ಹೇಳ್ತೀವಿ. ಈ ಥರ ನಾವು ಯಾವುದೇ ಒಂದು ಡಿಸೈನ್ ತಗೊಂಡ್ರು ಈ ರೀತಿ ಔಟ್ಲೈನ್ ಫಸ್ಟ್ ಕ್ರಿಯೇಟ್ ಮಾಡ್ಕೋತೀವಿ. ನಾವು ಡಿಸೈನನ್ನು ಒಂದು ಸ್ಯಾರಿ ಮೇಲೆ ಮ್ಯಾಚಿಂಗ್ ಆಗಿ ತಗೋಬೇಕು ಅಂತಂದರೆ ಆ ಒಂದು ಪಿಕ್ಚರ್ನ ತಗೊಂಡು ಈ ರೀತಿ ಹಾಕ್ಕೊಂಡು ಫಸ್ಟು ಡಿಜಿಟೈಸ್ ಮಾಡ್ಕೋತೀವಿ. ಈ ಒಂದು ಇಮೇಜಲ್ಲಿ ನಾವು ಇದು ಫುಲ್ಲು ಓಪನ್ ಇದೆ, ನಾವು ಇದನ್ನು ಫಿಲ್ ಮಾಡೋ ಹಾಗಿಲ್ಲ. ಸೊ ನಾವು ಅದಕ್ಕೆ ಬರೀ ಇವಾಗ ಫಸ್ಟು ಔಟ್ಲೈನ್ ತಗೋತೀವಿ. ಈ ರೀತಿ ನಾವು ಇದರಲ್ಲಿ ಕಲರ್ಸು ಇಲ್ಲೇ ಸೆಟ್ ಮಾಡ್ಕೋಬೋದು. ಇದು ಡ್ರೆಸ್ ಮೇಲೆ, ಸ್ಯಾರೀಸ್ ಮೇಲೆ, ಸ್ಯಾರಿ ಬಾರ್ಡರ್ಸು, ಕುರ್ತೀಸು, ಯಾವ ಥರ ಡಿಸೈನನ್ನು ನಾವು ಇಲ್ಲಿ ಡಿಸೈನ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಇವಾಗ ನಾವು ಈ ರೀತಿ ಔಟ್ಲೈನ್ ಕ್ರಿಯೇಟ್ ಮಾಡಿದ್ದೀವಿ. ನಾವು ಹಿಂಗೆ ಇದನ್ನು ತೊಗೊಂಡ್ರೆ ಇದು ಫುಲ್ಲು ಕವರ್ಡಾಗಿ ಬರುತ್ತೆ, ನಮ್ಗೆ ಇವಾಗ ಇದನ್ನು ಕವರ್ಡಾಗಿ ಬೇಡ. ಸೊ ಅದಕ್ಕೆ ಇನ್ನೂ ಒಂದು ಆಪ್ಷನ್ ತೊಗೊಂಡು ಇದರಲ್ಲಿ ನಾವು ಇದೇ ಥರ ಡಿಸೈನ್ ಮಾಡಬೇಕು ಅಂದರೆ ಒಂದು ಹೋಲ್ ಥರ ಮಾಡ್ಕೋಬೇಕು ಅದಕ್ಕೆ, ಅವಾಗ ಇದೇ ಥರ ಡಿಸೈನ್ ನಮಗೆ ಬರುತ್ತೆ. ಇದು ಯಾವುದೇ ಬಟ್ಟೆ ಮೇಲೂ ಹಾಕೋಬೋದು ನಾವು, ಒಂದು ಸಿಲ್ಕ್ ಆಗಿರ್ಬೋದು, ಕಾಟನ್ನು, ಯಾವ ಥರ ಮೆಟೀರಿಯಲ್ ಮೇಲೆ ಬೇಕಿದ್ರು ಮಾಡ್ಕೋಬೋದು. ಈ ರೀತಿ ನಾವು ಇದನ್ನು ಸಪ್ರೇಟಾಗಿ, ಇದು ಒರಿಜಿನಲ್ ಪಿಕ್ಚರ್ನ ನಾವು ಹಾಗೆ ಬಟ್ಟೆ ಮೇಲೆ ಹಾಕೋಕ್ಕಾಗಲ್ಲ, ಈ ರೀತಿ ಡಿಜಿಟೈಸ್ ಮಾಡಿಕೊಂಡು ಇದನ್ನು ನಾವು ಸೈಡಲ್ಲಿ ತೊಗೊಂಡ್ರೆ ನಮಗೆ ಆ ಒಂದು ಡಿಜಿಟೈಸ್ ಮಾಡಿರೋ ಪಿಕ್ಚರ್ ಒಂದು ಡಿಸೈನ್ ಒಂದು ಸಿಗತ್ತೆ. ಇವಾಗ ಇದೇ ಇದನ್ನು ನಾವು ನೆಕ್ಗೆ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಯಾವುದೇ ಒಂದು ನೆಕ್ ಲೈನ್ ನಾವು ತೊಗೋಬೋದು, ಯಾವ ಶೇಪನ್ನು ನಾವು ತೊಗೋಬೋದು. ಫಸ್ಟ್ ಅದನ್ನು ಒಂದು ನೆಕ್ದು ಶೇಪನ್ನ ಡಿಸೈನ್ ಒಂದು ಪಿಕ್ಚರ್ ತೊಗೊಂಡ್ಬಿಟ್ಟು ಆ ಪಿಕ್ಚರ್ ಮೇಲೆ ಇದೇ ಮ್ಯಾಂಗೋ ಶೇಪನ್ನು ನಾನು ಕೂರಿಸ್ತೀನಿ. ನಾವು ಇಲ್ಲೇ ಇದು ನಮಗೆ ಯಾವ ಸೈಜಲ್ಲಿ ಬೇಕು ಅನ್ನೋದನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ನಮಗೆ ಇಷ್ಟು ದೊಡ್ಡದು ಬೇಡ ಅಂತಂದರೆ ನಾವು ಒಂದು ಸ್ವಲ್ಪ ಚಿಕ್ಕದಿಲ್ಲೇ ಮಾಡಿಕೊಂಡು ನಾವು ಇದು ಎಷ್ಟು ಸೈಜ್ ಬೇಕೋ ನಮಗೆ ಆ ಸೈಜ್ಗೆ ರೆಡ್ಯೂಸ್ ಮಾಡ್ಕೋಬೋದು. ಇದನ್ನು ನಾವು ಇಲ್ಲೇನೇ ಯಾವ ಆ್ಯಂಗಲಲ್ಲಿ ಬೇಕು ಅನ್ನೋದನ್ನು ನಾವು ರೊಟೇಟ್ ಮಾಡ್ಕೋಬೋದು. ಇದನ್ನು ನಾವಿವಾಗ ಇದು ನೆಕ್ ಲೈನ್ ಯಾವ ಶೇಪ್ ಬೇಕೋ ಅದೇ ಶೇಪಲ್ಲಿ ನಾವು ಅದಕ್ಕೂ ಒಂದು ಡಿಫ್ರೆಂಟ್ ಸ್ಟಿಚ್ ಕೊಟ್ಟು ಮಾಡ್ಕೋಬೋದು. ಯಾವ ಶೇಪ್ ನೆಕ್ ಲೈನ್ ಬೇಕೋ, ಯಾವ ಥರ ಸ್ಟಿಚ್ ಬೇಕೋ ನಾವು ಅದನ್ನು ಮಾಡ್ಕೋಬೋದು. ಈ ರೀತಿ ನಮಗೆ ಎಷ್ಟೋ ಥರದ ಸ್ಟಿಚಸ್ ಇರುತ್ತೆ ಅಲ್ಲಿ, ನಾವು ಯಾವುದನ್ನು ಯಾವುದು ನಮ್ಗೆ ಬೇಕೋ ಅದನ್ನು ತೊಗೊಂಡು ಅದೇ ಶೇಪ್ಗೆ ಈ ನೆಕ್ ಲೈನನ್ನು ಡಿಜಿಟೈಸ್ ಮಾಡ್ಕೋತೀವಿ. ಸೊ ಆವಾಗ ನಮಗೆ ನೆಕ್ ಲೈನ್ ಕೂಡ ಡಿಸೈನ್ ಸ್ಟಿಚ್ ಸಿಗುತ್ತೆ, ಪ್ಲೇನ್ ಸ್ಟಿಚ್ ಬದಲು ಡಿಸೈನ್ ಸ್ಟಿಚ್ ನಮ್ಗೆ ಇರುತ್ತೆ ಅಲ್ಲಿ. ಈ ರೀತಿ ನೆಕ್ ಲೈನನ್ನು ನಾವು ಡಿಫ್ರೆಂಟ್ ಸ್ಟಿಚಸಲ್ಲಿ ಮಾಡ್ಕೋಬೋದು. ಇದನ್ನು ನಾವು ಈ ರೀತಿ ನೆಕ್ ಲೈನ್ ಮಾಡ್ಕೊಂಡಾದ್ಮೇಲೆ ಈ ಇಲ್ಲಿ ಇಟ್ಕೊಂಡಿರೋ ಡಿಸೈನನ್ನು ಇದೇ ನೆಕ್ ಲೈನ್ ಶೇಪ್ಗೆ ಪ್ಲೇಸ್ ಮಾಡ್ಕೋಬೇಕು. ಈ ರೀತಿ ಮಿರರ್ ಮಾಡಿಕೊಂಡು ಈ ಕಡೆ ಮಾಡಿಕೊಂಡ್ರೆ ಇನ್ನೊಂದು ಕಡೆ ನೆಕ್ ಲೈನನ್ನು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಸೊ ನಾವು ಒಂದು ಕಡೆ ಫುಲ್ ಡಿಸೈನ್ ಮಾಡಿಕೊಂಡು ಸೇಮ್ ಡಿಸೈನ್ನ ಮಿರರ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ನೆಕ್ ಡಿಸೈನ್ ಆಗತ್ತೆ. ನಾವು ಇಲ್ಲೇ ಡಿಫ್ರೆಂಟ್ ಕಲರ್ಸ್ ಒಂದೊಂದಕ್ಕೂ ಒಂದೊಂದು ಕಲರ್ ಕೊಟ್ಕೋಬೋದು. ನೆಕ್ ಲೈನ್ಗೆ ಈ ಡಿಸೈನ್ಗೊಂದು ಕಲರ್ಸು ಕೊಟ್ಕೊಂಡು ಸೇಮ್ ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಇದನ್ನು ಬಟ್ಟೆ ಮೇಲೆ ಹೇಗೆ ಹಾಕೋದು, ಮಿಷಿನ್ ಹೆಂಗೆ ಸ್ಟಿಚ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ನಾವು ಡಿಸೈನ್ ಮಾಡ್ಕೊಂಡಾದ್ಮೇಲೆ ನಾವು ಯಾವ ಬಟ್ಟೆ ಮೇಲೆ ಹಾಕೋಬೇಕು ಅಂತಿರ್ತೀವೋ ಆ ಬಟ್ಟೆ ಮೇಲೆ ಎಲ್ಲಿ ನಮಗೆ ಅದು ನೆಕ್ ಲೈನ್ ಬೇಕು, ಇವಾಗ ನಾನು ಮಾಡಿರೋದೊಂದು ನೆಕ್ ಲೈನು ಎಲ್ಲಿ ಆ ನೆಕ್ ಲೈನ್ ಬರಬೇಕೋ ಅದರಲ್ಲಿ ಫ್ರೇಮ್ ಈ ರೀತಿ ಫ್ರೇಮ್ ಫಿಕ್ಸ್ ಮಾಡಿಕೊಂಡು ಮಿಷಿನ್ಗೆ ಹಾಕಬೇಕು. ಈಗ ನಾನು ಮಿಷಿನ್ಗೆ ಹಾಕಿ ತೋರಿಸ್ತೀನಿ. ಈ ರೀತಿ ಫ್ರೇಮನ್ನು ಮಿಷಿನ್ಗೆ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡ್ಕೊಂಡ್ಮೇಲೆ
ನಾವು ಇದಕ್ಕೆ ಒಂದು ಸ್ಟೆಬಿಲೈಸರ್ ಅಂತ ಯೂಸ್ ಮಾಡ್ತೀವಿ. ಇದು ಒಂದು ನೀಟ್ ಫಿನಿಶಿಂಗ್ ಬರುತ್ತೆ, ಯಾವುದೇ ಒಂದು ವರ್ಕ್ ಮಾಡಿದ್ರು ನೀಟ್ ಫಿನಿಶಿಂಗ್ ಬರುತ್ತೆ. ಅದನ್ನು ಬಟ್ಟೆ ಕೆಳಗಡೆ ಈ ರೀತಿ ಹಾಕೋಬೇಕು. ಫ್ರೇಮ್ಗೆ ಹಾಕಿದ ಮೇಲೆ ಫಸ್ಟ್ ನಮಗೆ ಯಾವ ಕಲರ್ ದಾರ ಬೇಕೋ ಆ ಕಲರ್ನ ಹಾಕೋಬೇಕು. ನಾ ಇವಾಗ ಬ್ಲೂ ಕಲರ್ ಹಾಕೊಂಡಿದ್ದೀನಿ, ಸೊ ಬ್ಲೂ ಕಲರ್ ದಾರ ಹಾಕಿ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ನಾವು ಮಲ್ಟಿ ಕಲರ್ ದಾರಗಳು ಹಾಕೋಬಹುದು, ಎಷ್ಟು ಕಲರ್ಸ್ ದಾರ ಬೇಕಿದ್ರು ಹಾಕೊಂಡು ನಾವು ಮಾಡ್ಕೋಬಹುದು. ನಮ್ಮ ಡಿಸೈನ್ ಅಲ್ಲಿ ನಾವು ಎಷ್ಟು ಕಲರ್ಸ್ ಹಾಕೋಬೇಕೋ ಅಷ್ಟು ಕಲರ್ಸ್ ಡಿಸೈನಿಂಗ್ ಅವಾಗ ಮಾಡ್ಕೋತು ಅಂದ್ರೆ ಒಂದು ಡಿಸೈನ್ ಅಲ್ಲಿ ನಾವು ತುಂಬಾ ಕಲರ್ಸ್ ಯೂಸ್ ಮಾಡಿ ಹೊಲ್ಕೋಬಹುದು ಅದನ್ನು. ಈ ರೀತಿ ನಾವು ಕುರ್ತಿಗಳಿಗೆ ಸ್ಯಾರಿ ಬಾರ್ಡರ್ಸ್ ಎಲ್ಲಾ ತರದ ಎಂಬ್ರಾಯ್ಡ್ರಿ ವರ್ಕ್ಸ್ ಅನ್ನ ಮಾಡ್ಕೋಬಹುದು. ನಾವು ಈ ರೀತಿ ನೆಕ್ ಲೈನ್ಸ್ ಹಾಕೋಬಹುದು, ಆಮೇಲೆ ಬ್ಲೌಸಸ್ ಹಾಕೊಂಡಾಗ ಸ್ಲೀವ್ಸ್ಗೂ ಹಾಕೋಬಹುದು. ಇದನ್ನ ಯಾವ ತರ ನಮಗೆ ಡಿಸೈನಿಂಗ್ ಬೇಕೋ, ಸ್ಲೀವ್ಸ್ಗೆ ಯಾವ ಶೇಪಲ್ಲಿ ಬೇಕು ಅಂದ್ರೂ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬಹುದು. ಇದರಲ್ಲಿ ಇದೇ ಇದರಲ್ಲಿ ಡಿಫ್ರೆಂಟ್ ಇದೆ, ಫ್ರೇಮ್ ಸೈಜಸ್ ಬರುತ್ತೆ. ನಮ್ಗೆ ಇನ್ನೂ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಫ್ರೇಮ್ ಯೂಸ್ ಮಾಡಿಕೊಂಡು, ಇನ್ನೂ ದೊಡ್ಡ ನೆಕ್ಸು ಇನ್ನೂ ಸ್ವಲ್ಪ ಅಗಲವಾಗಬೇಕು ಅಂದರೆ ದೊಡ್ಡ ಫ್ರೇಮ್ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು. ಈಗ ಒಂದು ಕಲರ್ ಆಗಿದೆ, ಸೊ ನಾನು ನೆಕ್ಸ್ಟ್ ಬೇರೆ ಕಲರ್ ಹಾಕ್ತೀನಿ. ಇವಾಗ ಇಲ್ಲಿ ಕೆಳಗಡೆ ನಾವು ಮಾಡಿದ ಎರಡು ಮೋಟಿಫ್ದು ಮ್ಯಾಂಗೋ ಬರುತ್ತೆ. ಇಲ್ಲಿ ಇದೇ ಡಿಸೈನ್ನ ಡಿಫ್ರೆಂಟ್ ಪ್ಯಾಟರ್ನ್ಸ್ ಯೂಸ್ ಮಾಡಿನೂ ಫಿಲ್ ಮಾಡ್ಕೋಬಹುದು. ನಾವು ನಮಗೆ ಫುಲ್ಲು ಫಿಲ್ಡ್ ಆಗಿರಬೇಕು ಅಂದ್ರೂ ಫಿಲ್ಡ್ ಆಗಿ ಡಿಸೈನ್ ಮಾಡ್ಕೊಂಡ್ರೆ ಫುಲ್ ಫಿಲ್ಡ್ ಆಗಿರೋ ಮ್ಯಾಂಗೋ ಶೇಪ್ ಬರುತ್ತೆ. ಬರೀ ಈ ರೀತಿ ಔಟ್ಲೈನ್ ತರ ಬೇಕು ಅಂದ್ರೆ ಔಟ್ಲೈನ್ ಮಾಡ್ಕೊಂಡ್ರೆ ಇದಿಷ್ಟು ಔಟ್ಲೈನ್ ತರ ಮ್ಯಾಂಗೋ ಬರುತ್ತೆ. ಯಾವ್ದಾನ ಒಂದು ಡ್ರೆಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂದ್ರೆ ನಾವು ಆ ಒಂದು ಡಿಸೈನ್ನ ತಗೊಂಡು ಡಿಸೈನ್ ಅದು ಡಿಜಿಟೈಸ್ ಮಾಡಿಬಿಟ್ಟು ನಾವು ಬಟ್ಟೆ ಮೇಲೆ ಹಾಕೋಬಹುದು. ಆವಾಗ ನಮಗೆ ಆ ಬಟ್ಟೆಗೆ ನಮ್ದು ಒಂದು ಡ್ರೆಸ್ ಇದಕ್ಕಾಗಲಿ ಅಥವಾ ಬ್ಲೌಸ್ಗೆ ಅದು ಮ್ಯಾಚಿಂಗ್ ಆಗಿ ಇರುತ್ತೆ. ಇದೇ ತರ ಫುಲ್ಲು ಡಿಸೈನು ಸ್ಟಿಚ್ ಆಗತ್ತೆ. ಅದು ಫುಲ್ಲು ಈ ಸೈಡು ಆ ಸೈಡು ಸ್ಟಿಚ್ ಆದ್ಮೇಲೆ ನಮ್ದು ಡಿಸೈನ್ ಪೂರ್ತಿ ಆದ್ಮೇಲೆ ಈ ರೀತಿ ಬರುತ್ತೆ ಅದು. ನಾವು ಇದನ್ನ ಇನ್ನೂ ದೊಡ್ಡದಾಗಿ ಮಾಡ್ಕೋಬಹುದು, ಡಿಫ್ರೆಂಟ್ ಶೇಪ್ಸ್ ಕೊಟ್ಕೊಂಡು ಮಾಡ್ಕೋಬಹುದು. ಇದೇ ತರ ನಾವು ಡಿಫ್ರೆಂಟ್ ಡಿಸೈನ್ಸ್ ನ ಮಾಡ್ಕೋಬಹುದು. ಈ ರೀತಿ ಬೇರೆ ಬೇರೆ ತರ ಬಟ್ಟೆಗಳ ಮೇಲೆ ಎಲ್ಲಾನು ಡಿಫ್ರೆಂಟ್ ನೆಕ್ ಶೇಪ್ಸ್ ಡಿಸೈನ್ಸ್ ಮಾಡ್ಕೋಬಹುದು. ಸ್ಲೀವ್ಸ್ಗೂ ಮಾಡ್ಕೋಬಹುದು, ನೆಕ್ ಲೈನ್ಸ್ ಮಾಡ್ಕೋಬಹುದು. ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರಿಚ್ ಲುಕ್ ಇದಕ್ಕೆ ಈ ರೀತಿ ಕುಂದನ್ ಸ್ಟೋನ್ಸ್ ಮೋಟಿಫ್ಗಳು ಹಾಕೊಂಡು ಮಾಡ್ಕೋಬಹುದು. ಈ ತರ ಈ ಡಿಸೈನ್ಸ್ ಎಲ್ಲ ಮಾಡಾದ್ಮೇಲೆ ಬ್ಲೌಸ್ ಒಂದು ಸ್ಟಿಚ್ ಮಾಡಾದ್ಮೇಲೆ ಈ ರೀತಿ ಇರುತ್ತೆ. ಇದೇ ರೀತಿ ನಾವು ನಾನಾ ತರದ ಡಿಸೈನ್ಗಳನ್ನ ಸೀರೆಗಳ ಮೇಲೆ, ಡ್ರೆಸ್ಗಳ ಮೇಲೆ ಹಾಗೂ ಬ್ಲೌಸ್ಗಳ ಮೇಲೆ ಮಾಡಿ ನಾವು ಮಹಿಳೆಯರು ನಮ್ಮ ಸ್ವಂತಕ್ಕಾಗಿ ಅಥವಾ ಬೇರೆಯವ್ರಿಗೂ ಮಾಡಿಕೊಟ್ಟು ಸ್ವಾವಲಂಬಿಯಾಗಿ ಬದುಕಬಹುದು. ಅತಿ ಕಡಿಮೆ ಸಮಯದಲ್ಲಿ ಸುಂದರವಾದ ಡಿಸೈನ್ಗಳು ರೆಡಿ ಮಾಡಬಹುದು. ತಂತ್ರಜ್ಞಾನ ಬೆಳೆದಂತೆ ನಾವು ಕೂಡ ಬದಲಾದ್ರೆ ಅತಿ ಕಡಿಮೆ ಸಮಯದಲ್ಲಿ ಆಕರ್ಷಕವಾದ ಬ್ಲೌಸ್ ಹಾಗೂ ಚೂಡಿದಾರ ನೆಕ್ ಡಿಸೈನ್ ತಯಾರಿಸಬಹುದು ಅನ್ನೋದಕ್ಕೆ ಈ ಡಿಸೈನೇ ಸಾಕ್ಷಿ.